हाय हेलो नमस्कार सिनी लहरी एंटरटेनमेंट चैनल के स्वागत नानु रक्षा शंकर कन्नड़ चित्ररंगदल्लि उपेंद्र अंद तक्षण नेनपागोदे ओम सिनिमा अंत अद्भुत सिनिमा कट्टकोट्ट इवरु नट अन्नोदन्न कूड प्रूव माड्तारे इत्त निर्देशन नटने एरडरल्लू सै अन्सिकोंडंत उप्पि सद्य के आर चंद्र निर्देशन कब्जा सिनिमादल्लि बिजी आगिद्दारे ಈ ಚಿತ್ರದ ನಂತರ ಡೈರೆಕ್ಷನ್ ಕ್ಯಾಪ್ ತೊಟ್ಟು ನಿರ್ದೇಶನ ಮಾಡೋದಾಗಿ ಅನೌನ್ಸ್ ಕೂಡ ಮಾಡಿದ್ರು ಇದರ ಫಸ್ಟ್ ಲುಕ್ ಅವರ ಹುಟ್ಟಿದಬ್ಬದ ದಿನ ರಿವೀಲ್ ಆಗಿತ್ತು ಆದರೆ ಈ ಚಿತ್ರ ಯಾವಾಗ ಸೆಟ್ ಇರುತ್ತೆ ಅನ್ನೋದನ್ನ ಮಾತ್ರ ಅವರು ಹೇಳಿರಲಿಲ್ಲ ಅದರ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರು ಹಾಗಾದ್ರೆ ಆ ಸಿನಿಮಾ ಯಾವುದು ಗೊತ್ತಾ ನಿಮಗೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಉಪೇಂದ್ರ ಎಂಬ ಗಾಂಧಿನಗರದ ಕುತೂಹಲ ಫ್ಯಾನ್ಸ್ ಗೆ ಸರ್ಪ್ರೈಸ್ ಕೊಡಲಿದ್ದಾರೆ ಉಪ್ಪಿ ದಾದಾ ಮತ್ತೆ ಟೋಪಿ ಹಾಕೋಕೆ ರೆಡಿ ಆದ್ರು ಟೋಪಿ ವಾಲ ಉಪ್ಪಿಯವರ ಫ್ಯಾನ್ಸ್ ತಮ್ಮ ಗುರು ಯಾವಾಗ ನಿರ್ದೇಶನ ಮಾಡುತ್ತಾರೆ ಅಂತ ಎದುರು ನೋಡ್ತಿದ್ದಾರೆ ಉಪೇಂದ್ರ ತಮ್ಮ ನಿರ್ದೇಶನದ ಹೊಸ ಸಿನಿಮಾ ಬಗ್ಗೆ ಹಾಗೊಂದು ಸುಳಿವು ನೀಡಿದರು ಅಂದ ಹಾಗೆ ಉಪ್ಪಿ ಹೊಸ ಸಿನಿಮಾ ಬಗ್ಗೆ ಏನೆಲ್ಲ ರಹಸ್ಯ ಬಿಟ್ಕೊಡುತ್ತಾರೆ ಎಂಬ ಕುತೂಹಲಕ್ಕೆ ಮಾರ್ಚ್ 11 ರಂದು ತೆರೆ ಬೀಳಲಿದೆ ನಿಜ ಉಪೇಂದ್ರ ಅವರು ನಿರ್ದೇಶನ ಮಾಡುವ ಚಿತ್ರದ ಕೆಲಸದಲ್ಲಿ ಒಂದಿಷ್ಟು ಬಿಜಿ ಆಗಿದ್ದಾರೆ ಕತೆ ಚಿತ್ರಕತೆ ರೆಡಿ ಮಾಡೋದ್ರಲ್ಲಿ ಅವರು ಒಂದಿಷ್ಟು ದಿನಗಳನ್ನು ಕಳೆದಿದ್ದಾರೆ ಇದರ ನಡುವೆ ತಮ್ಮ ನಿರ್ದೇಶನದ ಸಿನಿಮಾ ಮಾಡುವ ಕುರಿತು ಸುಳಿವು ಬಿಟ್ಕೊಟ್ಟಿದ್ದಾರೆ ಇದರೊಂದಿಗೆ ಅವರು ಇನ್ನೊಂದು ಸಿನಿಮಾದಲ್ಲೂ ನಟಿಸಲಿದ್ದಾರೆ ಅಲ್ಲಿಗೆ ಒಟ್ಟೊಟ್ಟಿಗೆ ಎರಡು ಸಿನಿಮಾಗಳಲ್ಲಿ ಉಪೇಂದ್ರ ನಟಿಸಲಿದ್ದಾರೆ ಅನ್ನೋದು ಸುದ್ದಿ ಮಾರ್ಚ್ 11 ಕ್ಕೆ ಉಪ್ಪಿ ಸರ್ಪ್ರೈಸ್ ಕೊಡಲಿದ್ದಾರೆ ಉಪೇಂದ್ರ ಅವರ ನಟನೆಗಿಂತ ಅವರ ನಿರ್ದೇಶನದ ಸಿನಿಮಾ ಅಂದ್ರೆ ಅವರ ಫ್ಯಾನ್ಸ್ ಗೆ ಸಿಕ್ಕಾಪಟ್ಟೆ ಕ್ರೇಜ್ ಉಪೇಂದ್ರ ಆಕ್ಷನ್ ಕಟ್ ಹೇಳ್ತಾರೆ ಅಂದ್ರೆ ಸಾಕು ಆ ಚಿತ್ರ ಸಾಕಷ್ಟು ನಿರೀಕ್ಷೆ ಹುಟ್ಟಿಸ್ಬಿಡುತ್ತೆ ಅದಕ್ಕೆ ಕಾರಣ ಈ ಹಿಂದೆ ಬಂದ ಉಪೇಂದ್ರ ನಿರ್ದೇಶನದ ಸಿನಿಮಾಗಳೇ ಸಾಕ್ಷಿ ಅವೆಲ್ಲವೂ ಬಾಕ್ಸ್ ಆಫೀಸ್ ನಲ್ಲಿ ಜೋರು ಸದ್ದು ಮಾಡಿದ್ದು ಗೊತ್ತೇ ಇದೆ ಹಾಗಾಗಿ ಉಪ್ಪಿ ಹೊಸ ಸಿನಿಮಾ ಕುರಿತು ಸಾಕಷ್ಟು ಕುತೂಹಲ ಹೆಚ್ಚಿದೆ ಹಾಗೆ ಉಪೇಂದ್ರ ಅವರು ಮಾರ್ಚ್ 11 ಡೇಟ್ ಸೇವ್ ಮಾಡ್ಕೊಳ್ಳಿ ಎಂದಿದ್ದಾರೆ ಅಂದು ಮಧ್ಯಾಹ್ನ 12:46 ಕ್ಕೆ ಉಪೇಂದ್ರ ವಿಶೇಷ ಸುದ್ದಿ ಕೊಡಲಿದ್ದಾರೆ ಉಪೇಂದ್ರ ಅವರು ತಮ್ಮ ಹೊಸ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಅವರ ಹುಟ್ಟುಹಬ್ಬದಂದು ಬಿಡುಗಡೆ ಮಾಡಿದರು ಅವರ ನಿರ್ದೇಶನದ ಸಿನಿಮಾ ಟೈಟಲ್ ಪೋಸ್ಟರ್ ರಿವೀಲ್ ಆಗಿತ್ತು ಮೂರು ನಾಮದ ಚಿನ್ಹೆ ಇರುವ ಈ ಸಿನಿಮಾದ ಟೈಟಲ್ ಪೋಸ್ಟರ್ ಹೊಸದೊಂದು ಕುತೂಹಲ ಮೂಡಿಸಿದ್ದು ಸುಳ್ಳಲ್ಲ ಆ ಬಳಿಕ ಆ ಸಿನಿಮಾ ಕುರಿತು ಯಾವುದೇ ಮಾಹಿತಿ ಇರಲಿಲ್ಲ ಈ ಹಿಂದೆ ಉಪೇಂದ್ರ ಅವರಿಗೆ ಶಶಾಂಕ್ ಒಂದು ಸಿನಿಮಾ ನಿರ್ದೇಶಿಸಬೇಕಿತ್ತು ಆದರೆ ಆ ಸಿನಿಮಾ ಕಾರಣಾಂತರಗಳಿಂದ ಆಗಲಿಲ್ಲ ಈ ನಡುವೆ ನಿರ್ದೇಶಕ ಶಶಾಂಕ್ ಲವ್ 360 ಸಿನಿಮಾ ಮುಗಿಸಿದ್ದಾರೆ ಏಪ್ರಿಲ್ ಮೇನಲ್ಲಿ ಶಶಾಂಕ್ ಹೊಸ ಸಿನಿಮಾ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಈ ಮಧ್ಯೆ ಏಪ್ರಿಲ್ ತಿಂಗಳಲ್ಲಿ ಶಶಾಂಕ್ ನಿರ್ದೇಶನದ ಚಿತ್ರ ಕೂಡ ಸೆಟ್ ಏರಲಿದೆ ಹಾಗಾದ್ರೆ ಉಪೇಂದ್ರ ಮಾರ್ಚ್ 11 ಕ್ಕೆ ಅನೌನ್ಸ್ ಮಾಡಲು ಹೊರಟಿರುವ ಸಿನಿಮಾ ಯಾವುದು ಇದು ಎಲ್ಲರಲ್ಲೂ ಇರುವ ಪ್ರಶ್ನೆ ಸತ್ಯ ಆರ್ ಚಂದ್ರ ನಿರ್ದೇಶನದ ಕಬ್ಜಾ ಜೋರಾಗಿ ಸೌಂಡ್ ಮಾಡುತ್ತಿದೆ ಈ ನಡುವೆ ಉಪೇಂದ್ರ ಅವರು ಜೋರಾಗಿ ಸೌಂಡ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಮಾರ್ಚ್ 11 ಕ್ಕೆ ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅನ್ನೋ ಕುತೂಹಲ ಉಪ್ಪಿ ಫ್ಯಾನ್ಸ್ ನಲ್ಲಿ ಮೂಡಿದೆ ಅವರ ಹೊಸ ಒಂದು ನಿರ್ದೇಶನ ಕೇಳಿತರ ಅಥವಾ ಬೇರೆ ಒಂದು ಚಿತ್ರಕ್ಕೆ ನಟನೆ ಮಾಡ್ತಾರ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಇನ್ನಷ್ಟು ಮತ್ತಷ್ಟು ಮಾಹಿತಿನ ನಿಮ್ಮ ಮುಂದೆ ಮುಂದಿನ ಸಂಚಿಕೆಗಳಲ್ಲಿ ತಗೊಂಡ್ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ